ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂಧಿಯ ಸಮಯ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ವಾಕ್ಯಗಳನ್ನು ನನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ, ನೀನು ಸ್ವಾಗತಿಸ್ತೇನೆ. ನೀನು ನಮ್ಮಲ್ಲಿದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯವನ್ನು ಕೆಲವು ಪ್ರತಿಯೊಬ್ಬ ವೀಕ್ಷಕರು ಈ ವಾಕ್ಯದ ಮುಖಾಂತರ ಉತ್ತೇಜನ, ಬಿಡುಗಡೆ, ಪ್ರೋತ್ಸಾಹ, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಒಂದು ಧ್ಯಾನ ಮಾಡ್ತೇವೆ. ಯೋನ ಬರೆದ ಸುವಾರ್ತೆ 16:33. ಜಾನ್ ಗಾಸ್ಪಲ್ 16:33. ಲೋಕದಲ್ಲಿ ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಇಲ್ಲಿ ಯೇಸು ಕ್ರಿಸ್ತನು ಪ್ರೇರೆ ಕಲ್ವಾರಿಯ ಸುಲಿಬೆಯಲ್ಲಿ ಪ್ರಾಣ ಕೊಡುವುದಕ್ಕಿಂತ ಮೊದಲು ಆತನು ತನ್ನ ಶಿಷ್ಯರಿಗೆ ಹೇಳ್ತಾನೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿದ್ದೀರಿ, ಆದರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸ್ತೇನೆ ಎಂದು ಹೇಳಿದ್ರೆ. ಇವತ್ತು ಯೇಸು ಕ್ರಿಸ್ತನು ಪ್ರೇರೆ ಈ ಭೂಲೋಕದಲ್ಲಿ ಜೀವಿಸುವಾಗ ಅದು ಅನೇಕ ವಿಧದ ಕಷ್ಟಗಳನ್ನು, ಹಿಂಸೆಗಳನ್ನು, ಸಂಕಟವನ್ನು ತಾಳಿಕೊಂಡನು ಮತ್ತು ಅದರಲ್ಲಿ ಆತನು ಜಯ ಹೊಂದಿದನು. ಲಾಸ್ಟಿಗೆ ಯೇಸು ಕ್ರಿಸ್ತ ಪ್ರೇರೆ ಈ ಲೋಕದಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀನಲ್ಲಿ ಮುಳುಗಿದಿಸ್ತಾನೆ ಅಂತ ಹೇಳಿಕೊಂಡು ಪ್ರತಿಭ ಮಕ್ಕಳು ಈ ಒಂದು ಲೋಕದಲ್ಲಿರುವ ಕಷ್ಟಗಳಿಂದ, ಸಂಕಟಗಳಿಂದ ಜಯನೊಂದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತ ತಾನೇ ಆ ಕಲ್ವರಿಯ ಕ್ರೂಸಿಯಲ್ಲಿ ನಿಮ್ಮೆಲ್ಲ ಪಾಪಗಳನ್ನು, ನಿಮ್ಮೆಲ್ಲ ಕಷ್ಟಗಳನ್ನು, ನಿಮ್ಮೆಲ್ಲ ರೋಗಗಳನ್ನು, ನಿಮ್ಮೆಲ್ಲ ವೇದನೆಯನ್ನು ಒತ್ತುಕೊಂಡು ಆ ಕಲ್ವರಿ ಕ್ರೂಸಿಯಲ್ಲಿ ಪ್ರಾಣ ಕೊಟ್ಟು ಪ್ರೇರೆ 2022 ಮೊದಲು ಯೇಸು ಕ್ರಿಸ್ತ ಮೂಲಕ ಬಂದು ನಿಮ್ಮ ಕಷ್ಟ, ನಿಮ್ಮ ಸಮಸ್ಯೆ, ನಿಮ್ಮ ಸಾಲ, ನಿಮ್ಮ ರೋಗಗಳನ್ನು ಅದು ಒತ್ತುಕೊಂಡನು. ನಿಮಗೋಸ ಕಲ್ವರಿ ಕ್ರೂಸಿಯಲ್ಲಿ ಆತನು ಪ್ರೇರೆ 6 ಗಂಟೆಗಳ ಕಾಲ ಅಲ್ಲಿ ನೇತಾಡಿಕೊಂಡನು. ನಿಮಗೋಸ್ಕರ ಆತನು ಪ್ರಾಣ ಕೊಟ್ಟನು. ನಿಮಗೋಸ್ಕರ ಆತನಿಗೆ 39 ಚಡಿ ಏಟುಗಳು ಆತನಿಗೆ ಬಿದ್ದವು. ನಿಮ್ಮ ರೋಗಗಳು ಗುಣ ಮಾಡೋದಕ್ಕೋಸ್ಕರವಾಗಿ ನಿಮಗೋಸ್ಕರ ಸತ್ತು 3 ದಿನದಲ್ಲಿ ಜೀವಿತ ಇದ್ದು ಪರಲೋಕದಲ್ಲಿ ತಂದೆಯ ಬಲಿಯಲ್ಲಿ ಕುಳಿತುಕೊಂಡು ಅವುಗಳು ರಾತ್ರಿ ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ. ಬರೀ ಈ ಯಾರು ಈ ಸತ್ಯವನ್ನು ತಿಳಿದುಕೊಂಡು ಯೇಸುವಿನ ಕರ್ತನ ಒಡೆಯ ನಿಮ್ಮದಾಗೆ ಅಂಗೀಕಾರ ಮಾಡುತ್ತಾರೋ ಮತ್ತು ನೀರಿನಲ್ಲಿ ಮುಳುಗಿ ದೀಷ್ಟ ಅಂತಕೊಂಡು ಆ ಯೇಸು ಕ್ರಿಸ್ತನ ಆ ಪವಿತ್ರಾತ್ಮನು ನಿಮ್ಮಲ್ಲಿ ಇರುವುದಾದರೆ ಪ್ರಿಯರೇ, ಇವತ್ತು ಈ ಲೋಕದಲ್ಲಿ ನಾನಾ ವಿಧವಾದ ಕಷ್ಟಗಳು ಆಲ್ರೆಡಿ ನೀವು ನೋಡ್ತಾ ಇದ್ದೀರಿ ಪೇಪರ್ ನ್ಯೂಸ್ನಲ್ಲಿ, ಪ್ರೇ ಮಾಧ್ಯಮ ಪ್ರಿಯರೇ, ಅನೇಕ ಈ ಲೋಕದ ಕಷ್ಟಗಳು, ಬರಗಾಲ, ಬಡತನ, ಆರ್ಥಿಕ ಮುಗ್ಗಟ್ಟು, ವ್ಯಾಧಿ ಬಂದು, ಆದರೆ ಯಾರು ಯೇಸು ಕ್ರಿಸ್ತನ ತನ್ನ ಕರ್ತನ ಓಡಿ ನಿಮ್ಮದಾಗಿ ಅಂಗೀಕಾರ ಮಾಡುತ್ತಾರೋ ಪ್ರೇ ಅವರಲ್ಲಿ ಆ ಪವಿತ್ರ ಆತ್ಮನು ಅವರು ನೆಲೆಗೊಳ್ಳುತ್ತಾನೋ ಅವರು ಈ ಲೋಕದಲ್ಲಿರುವ ಎಲ್ಲ ಕಷ್ಟಗಳ ಮೇಲೆ ಜಯವನ್ನು ಹೊಂದಲಿಕ್ಕೆ ಸಕ್ತವರು ನಿಮ್ಮದಾಗಲಿ ಯೇಸು ಕ್ರಿಸ್ತನು ಅಂತಾನೆ. ಹಾಗಾದರೆ ಇವತ್ತು ನೀವು ಈ ಲೋಕದ ಜಯವನ್ನು ಏನು ಮಾಡಬೇಕು ಪ್ರೇ, ಯಾವ ರೀತಿಯಲ್ಲಿ ಜಯವನ್ನು ಹೊಂದಿಕೊಳ್ಳಬಹುದು, ಅದಕ್ಕೆಲ್ಲ ಒಂದು ಸಂಗತಿಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ ಪ್ರೇ. ಮೊದಲನೇ ಸಂಗತಿಯಾಗಿದೆ ಪ್ರೇ, ಜಯ ಭರಿತ ಜೀವಿತವನ್ನು ಜೀವಿಸಬೇಕಾದರೆ ದಿನಾಲು ಅತಿ ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡುವವರು ಆಗಬೇಕು. ನಾನು ನೋಡ್ತೇವೆ ಇಬ್ರಿಯವರಿಗೆ ಪತ್ರಿಕೆ 4:14 14:16 ಇಬ್ರಿಯ ಚಾಪ್ಟರ್ 4:14-16. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಇಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದೇಹದಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಶೀರ್ವಾದ ಮುಂದೆ ಬರೋಣ. ಪ್ರಿಯ ನೋಡ್ತೇವೆ, ಇವತ್ತು ಈ ಲೋಕದಲ್ಲಿರುವ ಕಷ್ಟಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ, ಬಡತನ, ಕೊರತೆ, ಸಾಲ, ವ್ಯಾಧಿಗಳ ನಡುವೆ ನೀವು ಜಯವನ್ನು ಹೊಂದಬೇಕಾದರೆ, ಜಯಿಸಬೇಕಾದರೆ ಪ್ರಿಯರೇ, ನೀವು ಧೈರ್ಯವಾಗಿ ಪ್ರತಿದಿನ ಪ್ರಿಯರೇ
ಪ್ರಾರ್ಥನೆ ಮಾಡುವರಾಗಬೇಕು. ಪ್ರೇ ಕಡಿಮೆ ಪ್ರಾರ್ಥನೆ ಮಾಡಿದರೆ ಬೇರೆ ಕಡಿಮೆ ಬಳಸಿದೆ. ನೀವು ಜಾಸ್ತಿ ಹೊತ್ತು ದೇವರ ಸಂದೇ ಪ್ರಾರ್ಥನೆ ಮಾಡಬೇಕು. ಹೋರಾಟ ಮಾಡಿ ಪ್ರಾರ್ಥನೆ ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿ ಸಿಂಹತಿ ಕೂತ್ಕೊಂಡ ತಂದೆಯ ಬಲ್ಲೆ ಕೂತ್ಕೊಂಡು ಯೇಸು ಕ್ರಿಸ್ತನು ಎಷ್ಟು ಗಂಟೆ ಹೊತ್ತು ಇಲ್ಲಿ ಪ್ರಾರ್ಥನೆ ಅಷ್ಟು ನಿಮಗೋಸ್ಕರ ಅಲ್ಲಿ ತಂದೆಯ ವಿಜ್ಞಾಪನೆ ಮಾಡಿಕೊಂಡು ಆತನ ನಿಮಗೆ ಶಕ್ತಿಯನ್ನು ಆತನ ಕೃಪೆ ಅಂದರೆ ಆತನ ವಿಷಯದ ದಯೆಯನ್ನು ವಿಷಯದ ಕರುಣೆಯನ್ನು ವಿಷಯದ ಬಲವನ್ನು ತನ್ನ ಪವಿತ್ರಾತ್ಮ ಅಭಿಷೇಕವನ್ನು ಕೊಟ್ಟು ನಿಮಗೆ ಎಲ್ಲ ಶೋಧನೆಯಲ್ಲಿ ನೀವು ಪಾಪ ಮಾಡದಂತೆ ಜಯನ ಹೊಂದುವಂತೆ ನಿಮಗೆ ಶಕ್ತಿಯನ್ನು ಕೊಡುತ್ತಾನೆ. ಒಂದು ವೇಳೆ ಪ್ರೇರೆ ನಿಮ್ಮ ಪ್ರಾರ್ಥನೆ ಕಡಿಮೆ ಇರುವುದಾದರೆ ಕಡಿಮೆ ಪ್ರಾರ್ಥನೆ ಮಾಡುವುದಾದರೆ ನಿಮಗೆ ಜಯ ಒಂದು ದೇವರಾತ್ಮವನ್ನು ತೋರಿಸಿದ ಅನೇಕ ವಿಷಯಗಳು ಪ್ರಾರ್ಥನೆ ಮಾಡುತ್ತಾರೆ. ಆದರೆ ಅವರ ಪ್ರಾರ್ಥನೆ ಜಾಸ್ತಿ ಅಂದರೆ ಅರ್ಧ ಗಂಟೆ ಅದಕ್ಕೆ ಜಾಸ್ತಿ ಪ್ರೇ ಪ್ರಾರ್ಥನೆ ಎಂದರೆ ಮಿನಿಮಮ್ ಒಂದು ಗಂಟೆ ಅದಕ್ಕೆ ಜಾಸ್ತಿ ಆಗಲು ರಾತ್ರಿ ಮಧ್ಯಾಹ್ನ ಪ್ರೇ ಜಾಸ್ತಿ ಜಾಸ್ತಿ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ನಿಮ್ಮ ಸಭೆಯೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವರಬೇಕು. ಈ ರೀತಿಯೂ ಎಷ್ಟು ಪ್ರಾರ್ಥನೆ ಮಾಡ್ತಾರೋ ಪ್ರೇ ಅಷ್ಟು ನಿಮ್ಮ ಆತ್ಮದಲ್ಲಿ ಪವಿತ್ರಾತ್ಮ ಬಲ ತುಂಬಲ್ಪಟ್ಟರೆ ಮಾತ್ರವೇ ಈ ಲೋಕದಲ್ಲಿ ನೀವು ಜಯವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಪ್ರೇರೆ ನಿಮ್ಮ ಕಡಿಮೆ ಪ್ರಾರ್ಥನೆ ಮಾಡುವುದಾದರೆ ನೀವು ಜಯವಂತಿಗೆ ಆಗುವುದಿಲ್ಲ. ಪ್ರೇ ಇದು ಪುನಃ ಪುನಃ ಹೇಳ್ತೇನೆ, ಈ ಲೋಕದಲ್ಲಿ ಪ್ರೇ ಇನ್ನೂ ಅನೇಕ ಕಷ್ಟಗಳು ಬರ್ತಾ ಉಂಟು, ಅನೇಕ ಸಂಕಟ ಉಂಟು. ಆದರೆ ಹೆದರಬೇಡಿರಿ ಪ್ರೇರೇ, ದೇವರ ಆತ್ಮನು ನಿಮಗೆ ಜಯವನ್ನು ಕೊಡುತ್ತಾನೆ. ಅದು ದೇವರ ಆತ್ಮದಿಂದ ತುಂಬಲು ಪಡಬೇಕಾದರೆ ಅದಕ್ಕೆ ಪ್ರಾರ್ಥನೆ ಅತಿ ಅಗತ್ಯ. ಎಷ್ಟನ್ನು ಪ್ರಾರ್ಥನೆ ಮಾಡಿದ ಅಷ್ಟು ದೇವರ ಆತ್ಮ ತುಂಬಲು ಪಡುತ್ತದೆ, ಅಷ್ಟು ನಿಮಗೆ ಶಕ್ತಿ ಸಾಮರ್ಥ್ಯ ದೇವರು ಕೊಡುತ್ತಾನೆ. ಕಡಿಮೆ ಪ್ರಾರ್ಥನೆ ಮಾಡಿದರೆ ನಿಮಗೆ ಕಡಿಮೆ ಬಲ ಹೊಂದಿರಿ, ಅದು ಸ್ವಲ್ಪವೇ ಸಮಯ ಸಾಕು. ಅದಕ್ಕೆ ನೀವು ಜಾಸ್ತಿ ಪ್ರಾರ್ಥನೆ ಮಾಡಿ ದೇವರ ಆತ್ಮನ ಎಲ್ಲದರೂ ನಿಮಗೆ ಜಯವನ್ನು ಕೊಡುತ್ತಾನೆ. ಪ್ರೇ ಯಾಕೆ ಆ ರೀತಿ ಪ್ರಾರ್ಥನೆ ಮಾಡಬೇಕು ನಾನು ನೋಡೋ ಪ್ರೇ ಎಪಿಸದವರಿಗೆ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 10-13 ಎಫೆಸಿಯನ್ಸ್ ಚಾಪ್ಟರ್ 6:10-13. ಕಡೆ ಮಾತೆಂದರೆ ನೀವು ಕರ್ತನನ್ನು ಆತ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯ ಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡವಲ್ಲ, ರಾಜೂತಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೇರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರ ದಯಪಾಲಿ ಸರ್ವ ಆಯುಧವನ್ನು ತೆಗೆದುಕೊಳ್ಳಿರಿ. ಪ್ರಿಯಪ್ಪೇ ಕಡೆ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕ ಒತ್ತಾಸಗೊಂಡು ಬಲಗೊಳ್ಳಿರಿ. ಯಾಕಂದರೆ ಪ್ರೇರೆ ಇದು ಕಡೆಯ ದಿವಸಗಳಾಗೆ ಅದರ ಸಹಿತ ನಾನಾ ವಿಧದ ತಂತ್ರೋಪಾಯಗಳನ್ನು ದೇವರ ಮಕ್ಕಳ ವಿರುದ್ಧವಾಗಿ ನಾನಾ ರೀತಿಯ ಕುಯ್ಯಗಳನ್ನು ನಾನಾ ರೀತಿಯ ತಂತ್ರೋಪಾಯಗಳನ್ನು ನಾನಾ ರೀತಿಯ ಆಯುಧಗಳನ್ನು ಆತನು ನಾನಾ ರೀತಿಯ ಬಾಣಗಳನ್ನು ಆತನು ದೇವರ ಮಕ್ಕಳ ವಿರುದ್ಧ ಬಿಸಾಡುತ್ತಾ ಇದ್ದಾನೆ ಎಂಬುದಾಗಿ ಅಪ್ಪನ್ನು ಮುಂಚಿತವಾಗಿ ಹೇಳ್ತಾನೆ. ಕಡೆ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿ ಆಸರೆ ಬಲ ಆಗದ ಬರೀ ಈ ಕತ್ತನನ್ನು ಆತನ ಅತ್ಯಧಿಕ ಶಕ್ತಿ ಆಶ್ರಯಿಸಿಕೊಳ್ಳಬೇಕಾದ್ರೆ ಪ್ರಾರ್ಥನೆ ಬೇಕು. ಬರೀ ಕಡಿಮೆ ಪ್ರಾರ್ಥನೆ ಮಾಡಿದರೆ ಕಡಿಮೆ ಬಲ, ಜಾಸ್ತಿನೂ ಪ್ರಾರ್ಥನೆ ಮಾಡಿದರೆ ನಿಮ್ಮ ಆತ್ಮದಲ್ಲಿ ಪವಿತ್ರತ್ವನ ಬಲವು ಆತನ ಅಭಿಷೇಕ ತಗೊಳ್ಳಪಟ್ಟರೆ ಮಾತ್ರವೇ ನೀವು ಈ ಅಂಧಕಾರದ ದುರಾತ್ಮಗಳನ್ನು ಹೋರಾಟ ಮಾಡಿಕೊಂಡು ಅಧಿಮೂಲವಾಗುತ್ತದೆ. ಕಠಿಣ ಯುದ್ಧ ನಡುವಿದ್ದರೆ ಸೈತನ ಪ್ರೇ ಕಠಿಣವಾಗಿ ನಿಮ್ಮ ವಿರುದ್ಧ ಯುದ್ಧ ಮಾಡುವಾಗ ನೀವು ಅಲ್ಲಿ ಅಪ್ಪ ಕಠಿಣ ಯುದ್ಧ ನಡುವುದರಲ್ಲಿ ಮಾಡಬೇಕಾದ್ದನ್ನು ಮಾಡಿ ಜಯಶಾಲಿಗೆ ನಿಲ್ಲುವುದಕ್ಕೆ ಶಕ್ತರಾಗುವುದೇ ದೇವರು ದಯಾಪಾಲ ಸರ್ವ ಆಯುಧವನ್ನು ಧರಿಸಿಕೊಳ್ಳಿರಿ ಎಂದು ಹೇಳ್ತಾರೆ. ಹಾಗಾದ ಪ್ರೇ ದೇವರು ಇವತ್ತು ಈ ಲೋಕದಲ್ಲಿ ಸೈತನ ಪ್ರೇ ಈ ಲೋಕದ ಕಷ್ಟ ತರುವುದು, ಸಂಕಟ ತರುವುದು, ವ್ಯಾಧಿ ತರುವುದು, ಬಡತ ತರುವುದು, ಕೊರತೆ ತರುವುದು, ಪ್ರೇ ಇದೆಲ್ಲ ಸೈತನ ಕೆಲಸವಾಗಿದೆ. ಯಾಕಂದರೆ ದೇವರು ಎಂದಿಗೂ ಕೆಟ್ಟದಕ್ಕೆ ಆತನು ಕಾರಣ ಅಲ್ಲ, ದೇವರು ಒಳ್ಳೆಯವನು ಆಗಿದ್ದಾನೆ. ಪ್ರೇ ಇವತ್ತು ನೀವು ಅನೇಕ ದೇವರ ಮಕ್ಕಳು ಕಷ್ಟ ಬಂದರೂ ಕೂಡಲೇ ದೇವರಿಗೆ ಗುಣಗುಟ್ಟುತ್ತಾರೆ. ಪ್ರೇ ಎಂದಿಗೂ ದೇವರಿಗೆ ಗುಣಗುಟ್ಟಬೇಡ್ರಿ, ದೇವರು ಒಳ್ಳೆಯವನಾಗಿದ್ದಾನೆ, ಆತ ಒಳ್ಳೆಯದನ್ನೇ ಕೊಡುವನಾಗಿದೆ. ಆದರೆ ನಿಮಗೆ ತಿಳಿದಬೇಕು ಕಷ್ಟ ತರುವುದು ದೇವರೆಲ್ಲ ಸಹಿತ. ಅದಕ್ಕೆ ನಾವು ನೋಡೋ ಪ್ರೇ ಯೋಹಾನನ ಸುವಾರ್ತೆ 10:10 ಜಾನ್ ಗಾಸ್ಪೆಲ್ 10:10. ಕಲ್ಲನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂದರೂ
ಅದು ಸಮೃದ್ಧಿ ಇರಬೇಕೆಂದು ಬಂದೆನು. ಇಲ್ಲಿ ಅತಿ ಸ್ಪಷ್ಟ ಯೇಸುಕ್ರಿಸ್ತನೇ ಕಲ್ಲವನು ಅಂದರೆ ಸೈತಾನಿಗೆ ಯೇಸುಕ್ರಿಸ್ತ ಕಲ್ಲವನು ಅಂತ ಹೆಸರು ಕೊಡ್ತಾರೆ. ಈ ಕಲ್ಲವನು ಅಂತ ಸಹಿತ ಬಂದದು ಯಾಕಂದರೆ ಆತನ ಬಂದ ಒಂದೇ ಉದ್ದೇಶ ನಿಮ್ಮನ್ನು ಅಂದರೆ ಈ ಲೋಕದಲ್ಲಿ ಯಾಕೆ ಕಷ್ಟ ಸಂಕಟ ಬರ್ತದೆ ಸೈತನಿಗೆ ಗೊತ್ತುಂಟು. ಯೇಸುಕ್ರಿಸ್ತನ ಬರೋಣ ಅತಿ ಬೇಗ ಉಂಟು ಎಂಬುದೇ. ಅದಕ್ಕೆ ಆತನು ಪ್ರೇರೆ ನಿಮ್ಮನ್ನು ಅಂದರೆ ಆತನು ಕಲ್ಲನ್ನು ಆಗಿದ್ದಾನೆ. ಆತನು ಬಂದು ಕಳ್ಳತನ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಆಶೀರ್ವಾದ ಅದು ಕಳ್ಳತನ ಮಾಡಲಿಕ್ಕೆ ಬಂದೇನೆ. ಆತನ ಹಾಲು ಮಾಡಲಿಕ್ಕೆ ಬಂದೆ. ಆತನೇ ನಾಶ ಇದೆಲ್ಲ ಕೆಲಸ ಪ್ರೇ ಎಲ್ಲ ಈ ಲೋಕದ ಆಗುವ ಕಟ್ಟ ಸಂಗತಿಗಳು ಅದು ದೇವರಿಂದಲ್ಲ ಅದು ಸೈತನಿಂದ ಬಂದಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಈ ಸೈತಾನಿಗೆ ಅನುಮತಿ ದೇವರು ಕೊಟ್ಟಿದ್ದಾನೆ. ಆದರೆ ದೇವರು ಇದೇ ಕಾರಣ ಅಲ್ಲ, ಸೈತಾನನು ದೇವರನ್ನ ಅನುಮತಿ ಪಡೆದುಕೊಂಡು ನಿಮ್ಮ ನಂಬಿಕೆಯನ್ನು ಶೋಧನೆ ಮಾಡೋದಕ್ಕೆ ಈ ಸೈತಾನ ಪ್ರೇ ನಾನಾ ವಿಧ ಕಷ್ಟ ಬಂದಿರುವಾಗ ನೀವು ಪ್ರೇರೆ ದೇವರಿಗೆ ಗುಣಗುಟ್ಟ ಬೇಡಿರಿ, ದೇವರ ಹತ್ತಿರಕ್ಕೆ ಬನ್ನಿರಿ. ಎಷ್ಟು ದೇವರನ್ನು ಪ್ರಾರ್ಥನೆ ಮಾಡಿದಾಗ ದೇವರು ಈ ಸೈತನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವಾಗಿ ಸೈತನ ಬಾಣಗಳನ್ನು ಸೈತನ ಆಯುಧನ ಮುರಿದಕ್ಕೋಸ್ಕರವಾಗಿ ನಿಮ್ಮ ಆತ್ಮದಲ್ಲಿ ಪವಿತ್ರ ಬಲವನ್ನು ತುಂಬಿಸ್ತಾನೆ. ಆಗ ಪವಿತ್ರ ಬಲ ತುಂಬಲ್ಪಡುವಾಗ ನೀವು ಸರ್ವ ಆಯುಧ ಧರಿಸಿಕೊಂಡು ಯುದ್ಧ ಮಾಡಿಕೊಂಡು ಆ ಸೈತನ ಸೋಲಿಸಿಕೊಂಡು ಜಯವನ್ನು ಹೊಂದಲಿಕ್ಕೆ ನಿಮಗೆ ಸಾಧ್ಯವಾಗುತ್ತದೆ. ಬರೇ ಒಂದೇ ವೇಳೆ ನೀವು ಕಡಿಮೆ ಪ್ರಾರ್ಥನೆ ಮಾಡಿ ಪುನಃ ಪುನಃ ನಾಡ್ತೇನೆ, ಕಡಿಮೆ ಪ್ರಾರ್ಥನೆ ಮಾಡಿದರೆ ನೀವು ಜಯವನ್ನು ಹೊಂದಾಗ ಎಂದಿಗೂ ಇವತ್ತಿನಿಂದ ಪ್ರೇರೆ ನೀವು ನಿರ್ಧಾರ ಮಾಡಿ ಎಟ್ಲೀಸ್ಟ್ ಒಂದು ಗಂಟೆಯಾದರೂ ವೈಯಕ್ತಿಕ ಪ್ರಾರ್ಥನೆ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಮತ್ತು ಆ ಒಂದು ಗಂಟೆ ಪ್ರಾರ್ಥನೆ ಬರೀ ಜಾಸ್ತಿ ಮಾಡ್ತಾ ಬಂದಿರಿ, ಕಡಿಮೆ ಮಾಡಿಬಿಡಿ, ಜಾಸ್ತಿ ಮಾಡ್ತಾ ಬಂದಿರಿ. ಪ್ರೇ ಕುಟುಂಬವಾಗಿ ಪ್ರೇಯರ್ ಮಾಡಿ, ಪ್ರತಿ ಆದ್ಯತೆ ನಮ್ಮ ಸಭೆಯಿಂದ ಸೇರಿ ಪ್ರೇಯರ್ ಮಾಡಿರಿ, ಸಭೆಯಲ್ಲಿ ದೇವರ ಸೇವಕರು ಉಪವಾಸ ಪಾತ್ರ ಉಪವಾಸದಿಂದ ಇಲ್ಲಿ ಎಷ್ಟು ಪ್ರಾರ್ಥನೆ ಮಾಡಿದರೂ ಅಷ್ಟು ಬಲ ಹೊಂದುತ್ತೀರಿ. ಆಗ ಸೈತನ ಕೆಲಸಗಳು ಲಯವಾಗ್ತವೆ. ಯೇಸುಕ್ರಿಸ್ತ ಬಂದದು ಸಮೃದ್ಧಿಯದ ಜೀವಿತವನ್ನು ಸಮೃದ್ಧಿಯ ಆಶೀರ್ವಾದ ಕೊಡಲಿಕ್ಕೆ ಬಂದಿದ್ದಾನೆ. ಇನ್ನು ಎಕ್ಸಾಪ್ ನೋಡ್ತೇವೆ ಪ್ರೇ ಯಾಕೋಬನ್ನು ಪಡೆದ ಪತ್ರಿಕೆ 1:17-18 ವಾಕ್ಯ, ಜೇಮ್ಸ್ ಚಾಪ್ಟರ್ 1:16-18 ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರ್ತವೆ. ಆತನಲ್ಲಿ ಸಂಚಲತವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಹಾಗಾದರೆ ಪ್ರಿಯ ಇವತ್ತು ನೋಡ್ತೇವೆ ದೇವರಿಂದ ಬರುವುದು ಒಳ್ಳೆಯ ದಾನಗಳು ಆಶೀರ್ವಾದಗಳು ವಿನ ದೇವರದ ಯಾವ ಕೆಟ್ಟದ್ದು ಬರುವುದಿಲ್ಲ. ಪ್ರೇರೆ ಅದು ಕೆಟ್ಟದ್ದನ್ನು ತರುವುದು, ಸೋದನ ತರುವುದು, ರೋಗಗಳನ್ನು ತರುವುದು, ಮರಣವನ್ನು ತರುವುದು, ಬಡತನ ಇದೆಲ್ಲ ಅದು ಸೈತನ ಆಗಿದೆ. ಅದಕ್ಕೋಸ್ಕರ ಪ್ರೇರೆ ಈ ಸೈತನನ್ನು ನೀವು ಎದುರಿಸಬೇಕು, ಸೈತನ ಈ ಆಯುಧಗಳನ್ನು ಮುರಿದಾಗಬೇಕು. ಬೇಕು ಪ್ರೇರೆ ಪ್ರಾರ್ಥನೆ ಜೀವಿತ. ಹಾಗೆ ಪ್ರಾರ್ಥನೆ ಮಾಡುವಾಗ ಆ ಪರಲೋಕದಲ್ಲಿ ತಂದೆ ಬಳಿ ಕುಳಿತು ಯೇಸುಕ್ರಿಸ್ತನು ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ, ಮತ್ತು ಆತನು ನಿಮಗೆ ತನ್ನ ಆತ್ಮನನ್ನು ತುಂಬಿಸ್ತಾನೆ. ಅದೇವರ ಆತ್ಮನನ್ನು ತುಂಬಲ್ಪಡುವಾಗ ಆ ಪವಿತ್ರ ಆತ್ಮನು ನಿಮ್ಮಳಿದುಕೊಂಡು ಎಲ್ಲದರಲ್ಲಿ ಜಯವನ್ನು ನಿಮಗೆ ಕೊಡುವವನು ಆಗಿದ್ದಾನೆ ಎಂಬುದನ್ನು ಇಲ್ಲ ನೋಡುತ್ತೇವೆ ಪ್ರೇರೆ. ಹಾಗಾದ್ರೆ ಈ ರೀತಿ ಜಯವನ್ನು ಹೊಂದಬೇಕಾ ಪ್ರಾರ್ಥನೆ ಜಾಸ್ತಿ ಮಾಡಿದೆ. ಪ್ರಾರ್ಥನೆ ಇಲ್ಲದೆ ಜಯವನ್ನು ಹೊಂದಲಿಕ್ಕೆ ನಿಮಗೆ ಅಸಾಧ್ಯವಾಗ್ತದೆ ಪ್ರೇರೆ. ಪ್ರೇ ಇನ್ನೊಂದು ಸಂಗತಿ ನಾವು ನೋಡ್ತೇವೆ, ಕೂಡಲೇ ಪ್ರೇರೆ ನೀವು ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವರಾಗಬೇಕು. ನಾವು ನೋಡ್ತೇವೆ ಮತ್ತೆ ಬರೋ ಸುವಾರ್ತೆ 5:25-26 ವಾಕ್ಯ, ಮತ್ತೆ ಗೋಸ್ಪಲ್ ಚಾಪ್ಟರ್ 5:25-26 ನಿನ್ನ ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೋ, ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು, ನ್ಯಾಯಾಧಿಪತಿಯು ನಿನ್ನನ್ನು ಒಲೆಕಾರನ ಕೈಗೆ ಒಪ್ಪಿಸಿಕೊಟ್ಟಾನು, ಆಗ ನೀನು ಸೆರೆಯಲ್ಲಿ ಬಿದ್ದೀಯೇ. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಇಲ್ಲಿ ಈ ವಾಕ್ಯದ ಅರ್ಥ ಎರಡು ರೀತಿಯ ಅರ್ಥ ಉಂಟು. ಇಲ್ಲಿ ಒಂದು ಆತ್ಮಿಕ ಅರ್ಥ ಇದೆ, ನೀವು ಪಾಪ ಮಾಡಿದ ಕೂಡಲೇ ಪ್ರೇರೆ ಒಂದು ಪಾಪ ಒಪ್ಪಿಕೊಂಡು ಅರಿಕೆ ಮಾಡದಿದ್ದರೆ ಇಲ್ಲಿ ಸೈತಾನನು ಪ್ರೇರೆ ಹೋಗಿ ಪರಲೋಕದಲ್ಲಿ ಹೈಕೋರ್ಟ್ ಉಂಟು. ಅಲ್ಲಿ ಪರಲೋಕದಲ್ಲಿ ಆತನು ದೇವರ ಹತ್ರ ನಿಮ್ಮ ಬಗ್ಗೆ ದೂರು ಹೇಳ್ತಾನೆ. ಯಾಕಂದರೆ ಸೈತಾನನ ಹಿಂದೆಸರು ಆತನ ದೂರುಗಾರನು. ಪ್ರೇರೆ ಪ್ರಕರಣದಂಥ ಅನ್ನದಲ್ಲಿ ಆನಂದನೇ ವಾಕ್ಯ ನೋಡ್ತೇವೆ ಪ್ರೇರೆ, ಸೈತಾನನು ತನ್ನ ಸಹೋದರ ಮೇಲೆ ಹಗಲು ರಾತ್ರಿ ದೂರು ಹೇಳುತ್ತಾನೆ ಎಂಬುದಾಗಿ. ಆದರೆ ಆ ದೂರುಗಾರನು ಪ್ರೇರೆ ಅದು ಒಂದೇ ಕೆಲಸ, ದೇವರ ಮಕ್ಕಳು ಪಾಪ ಮಾಡಿದ ಕೂಡಲೇ ಅದು ದೂರು ತೆಗೆದುಕೊಂಡು ದೇವರ ತಾನು ಕಂಪ್ಲೇಂಟ್ ಕೊಡ್ತಾನೆ, ಮತ್ತು ಕಂಪ್ಲೇಂಟ್ ಕೊಟ್ಟು ದೇವರ ತಾನು ಅನುಮತಿ ಕೇಳ್ತಾನೆ ಆ ಪಾಪದ ಶಿಕ್ಷೆ ಆ ಪಾಪದ ಪರವಾಗಿ ಕಷ್ಟ ತರುವುದಕ್ಕೆ ಅವನು ಅಪ್ಪಣೆ. ಅದಕ್ಕೆ ಇಲ್ಲಿ ಯೇಸುಕ್ರಿಸ್ತನೇ ನಿನ್ನ ವಾದಿಯ ಸಂಗಡ ಇನ್ನೂ ದಾರಿರುವಾಗಲೇ ಅವನು ಕೂಡ ಬೇಗ ಸಮಾಧಾನ ಮಾಡಿಕೋ, ಇಲ್ಲದ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿ ಒಪ್ಪಿಸನು, ನ್ಯಾಯಾಧಿಪತಿ
ಕರೆಯುತ್ತೀವಿ ನಿನ್ನನ್ನು, ಒಲೆ ಕನ್ನಕ್ಕೆ ಗುಪ್ಪಿಸಿಕೊಟ್ಟನು, ಆಗ ನೀನು ಸರಿಲಿ ಬಿದ್ದೆ, ನೀನು ಒಂದು ಕಾಸನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲಿವ ತನಕ ಅಲ್ಲಿಂದ ಬರುವುದಿಲ್ಲ ಎಂದು ನಿಶ್ಚಿತವಾಗಿ ಹೇಳುತ್ತೇನೆ. ಅದರ್ಥ ಪ್ರೇ, ಈ ಕಡೆಯ ಕಾಲದಲ್ಲಿ ನೀನು ಜೀವಿಸುವಾಗ ಸೈತನ್ನು ಪ್ರೇ ಯಾರು ನುಂಗಲಿಂದ ಹುಡುಕುತ್ತಾ ತಿರುಗುತ್ತಾ ನಿಮ್ಮದಾಗೆ ಅಪ್ಪದ ಪೇತ್ರನು ಬರೆದ ಪತ್ರಿಕೆ 5:8 ವಾಕ್ಯದಲ್ಲಿ ಬರುತ್ತಾನೆ, ಸ್ವಚ್ಛತನಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧರು ಸೈತಾನನು ಯಾನನ್ನು ಹುಡುಕುತ್ತಾ ತಿರುಗುತ್ತಾನೆ, ಅದೇ ನಂಬಿ ದೃಢವಾಗಿದ್ದು ಅವನು ಎದುರಿಸಿರಿ. ಹಾಗಾದ್ರೆ ಈ ಸೈತಾನನು ನಿಮ್ಮನ್ನು ನುಂಗಲಿಕ್ಕೆ ನೋಡುತ್ತಾನೆ, ಯಾವಾಗ ನೀವು ಪಾಪ ಮಾಡ್ತೇನೆ ಕಾದುಕೊಡುತ್ತಾನೆ, ಪಾಪ ಮಾಡಿದ ಕೂಡಲೇ ಆತ ಹೋಗಿ ದೂರು ಕೊಡುತ್ತಾನೆ, ದೂರಿ ಕೇಳಿ ದೂರು ಕೊಟ್ಟು ಅವನ ಅನುಮತಿ. ಹಾಗಾದ್ರೆ ಪ್ರೇರೇ, ಇವತ್ತು ಈ ಲೋಕದಲ್ಲಿ ಈ ಕಷ್ಟದ ನಡುವೆ ಸಂಗಡ ಜಯ ಹೊಂದಬೇಕಾ? ಇಮ್ಮಿಡಿಯೇಟ್ ನೀವು ಪಾಪ ಮಾಡಿದ ಕೂಡಲೇ ಇಮ್ಮಿಡಿಯೇಟ್ ದೇವರ ಸನ್ನಿಹಿತರ ಬನ್ನಿ, ದೇವ ನಾನು ಪಾಪ ಮಾಡಿದೆ, ನನ್ನ ಕ್ಷಮಿಸು ದೇವ, ಯೇಸುವಿನ ರಕ್ತವನ್ನು ತೊಳೆದು ಶುದ್ಧೀಕರಿಸು, ಇನ್ನು ಮುಂದೆ ಈ ಪಾಪವನ್ನು ಮಾಡುವುದಿಲ್ಲ, ಈ ಪಾಪವನ್ನು ನಾನು ಹಾಗೆ ಮಾಡುತ್ತೇನೆ, ಪುನಃ ಈ ಪಾಪವನ್ನು ನನಗೆ ಬಿಡಬೇಡ, ನಕ್ಕ ಶಕ್ತಿಯನ್ನು ಕೊಡು ಎಂಬುದಾಗಿ ದೇವರ ಪಶ್ಚಾತ್ತಾಪಡುತ್ತಾರೆ. ಯೇಸು ಕ್ರಿಸ್ತನ ರಕ್ತವು ಆ ಪಾಪವನ್ನು ತೊಳೆದು ಬಿಡುತ್ತದೆ, ಮತ್ತು ಆ ಪಾಪಕ್ಕೆ ಆ ಒಂದು ಶಿಕ್ಷೆ ಕೊಡುವುದನ್ನು ಯೇಸು ಕ್ರಿಸ್ತನು ಅಲ್ಲಿ ತಂದೆ ಹತ್ರ ವಿಜ್ಞಾಪನೆ ಮಾಡಿ ತಡೆಗಟ್ಟುತ್ತಾನೆ. ಅಲ್ಲಿ ಸೈತನ ದೂರು ಆತನು ಹೇಳದಂತೆ ಆ ರಕ್ತ ಅಲ್ಲಿ ತಡೆಯುತ್ತದೆ. ಪ್ರೇರೇ, ಒಂದೇ ವೇಳೆ ನಿಮ್ಮ ಪಾಪವನ್ನು ರಕ್ತದ ಮುಚ್ಚಿದ ಪಡೆದಿದ್ದರೆ ಅಲ್ಲಿ ಸೈತನು ಅನುಮತಿ ಪಡೆದುಕೊಂಡು ನಿಮಗೆ ಅಟ್ಯಾಕ್ ಮಾಡಬಾರ್ದು. ಅದಕ್ಕೋಸ್ಕರ ನೀವು ಪಾಪನ ಕೂಡಲೇ ಒಪ್ಪಿಕೊಳ್ಳುವುದು, ಅರಿಕೆ ಮಾಡುವುದು, ಬಿಟ್ಟುಬಿಡು ಅತಿ ಅಗತ್ಯವಾಗಿದೆ. ಯಾಕೆ ಸೈತನ ಪರಮಿಸಿಕೊಂಡು ನಾವು ನೋಡುವ ಪ್ರೇ, ಲೂಕನ ಸುವಾರ್ತೆ 22 31 ವಾಕ್ಯ, ಲೂಕ್ ಗಾಸ್ಪೆಲ್ ಚಾಪ್ಟರ್ 22:31. ಶಿಮೋನನೇ ಶಿಮೋನನೇ, ನೋಡು ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಇಲ್ಲಿ ನೋಡಿದೆ ಅತಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಶಿಮೋನ ಹೇಳ್ತಾನೆ, ಶಿಮೋನನೇ ಶಿಮೋನನೇ, ನೋಡು ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕು ಅಪ್ಪಣೆ ಕೇಳುವಾಗಿದೆ. ಇವತ್ತು ಪ್ರೇ, ಸೈತಾನನು ಯೇಸು ಕ್ರಿಸ್ತನ ಅಪ್ಪಣೆ ಪಡೆದುಕೊಂಡು ದೇವರ ಮಕ್ಕಳ ವಿರುದ್ಧವಾಗಿ ನಾನಾ ರೀತಿಯ ಕುತಂತ್ರಗಳನ್ನು ನಾನು ಕಷ್ಟಗಳು ಬರ ಮಾಡಿದೆ. ಅದಕ್ಕೋಸ್ಕರ ಈ ಸೈತನ್ನು ದೇವರ ಹತ್ತಿರ ಅಪ್ಪಣೆ ಪಡೆದುಕೊಳ್ಳಬಾರದಾದರೆ ಇಮಿಡಿಯೇಟ್ಲಿ ನಿಮ್ಮ ಪಾಪನ ಒಪ್ಪಿಕೊಳ್ಳಬೇಕು, ಪಾಪನ ಅರಿಕೆ ಮಾಡಬೇಕು, ಮತ್ತು ಪಾಪದ ಜೀವಿತನ್ನು ಬಿಟ್ಟು ಬಿಡುವುದಾದರೆ ಸೈತನಿಗೆ ಅಪ್ಪಣೆ ದೇವರು ಕೊಡುವುದಿಲ್ಲ, ಅಥವಾ ಅಪ್ಪಣೆ ಕೊಡುವುದು. ಯಾಕಂದರೆ ನಿಮ್ಮ ಪಾಪವಿಲ್ಲದರೆ ಅಲ್ಲಿ ಸೈತ ನಿಮ್ಮನ್ನು ಅಟ್ಯಾಕ್ ಮಾಡಿ ಅವನಿಗೆ ಆಗುವುದಿಲ್ಲ. ಅದಕ್ಕೆ ಪಾಪವನ್ನು ಅರಿಕೆ ಮಾಡುವುದು, ಅದು ಬಿಟ್ಟು ಬಿಡು ಅತಿ ಅಗತ್ಯವಾಗಿದೆ. ಅದಕ್ಕೆ ನಾನು ದೇವರ ವಾಕ್ಯ ನೋಡೋಪ್ರೆ 1 John 1:8-9 ವಾಕ್ಯ, 1 John 1:8-9. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ, ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಕಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಸಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಪ್ರಿಯ ಯೋನತನೆ, ನಮ್ಮಲ್ಲಿ ಪಾಪ ಬಿಲ್ಲವೆಂದು ನಾವು ಹೇಳಿ ನಮ್ಮನ್ನು ಮೋಸಪಡಿಸಿಕೊಳ್ಳುತ್ತೇವೆ, ಸತ್ಯ ನಮ್ಮಲ್ಲಿಲ್ಲ. ಅದಕ್ಕೋಸ್ಕರ ದಿನಾಲು ಪ್ರೇರೆ ಪ್ರಾರ್ಥನೆ ಮಾಡಿದ ಹಾಗೆ ಕೂಡಲೇ ವಾಕ್ಯನ ಓದುವವರಾಗಬೇಕು, ವಾಕ್ಯ ಧ್ಯಾನಿಸುವವರಾಗಬೇಕು. ಅಥವಾ ಪ್ರಾರ್ಥನೆ ಮಾಡೋ ಮೊದಲು ಪ್ರೇ, ಹೇಗೆ ನಿಮಗೆ ಸಾಧ್ಯ ಒಂದೇ ಪ್ರಾರ್ಥನೆ ಮಾಡೋ ಮೊದಲು ವಾಕ್ಯ ಓದಿರಿ, ನಂತರ ವಾಕ್ಯ ಓದುವಾಗ ವಾಕ್ಯ ಧ್ಯಾನಿಸುವಾಗ ಪ್ರೇ ನಿಮ್ಮ ಜೀವಿತದ ಪಾಪ ಉಂಟು ಕೊತ್ತ ಇಮಿಡಿಯೇಟ್ ಪಾಪ ಒಪ್ಪಿಕೊಳ್ಳಿರಿ, ಅರಿಕೆ ಮಾಡಿರಿ, ತಡ ಮಾಡಬೇಡಿ. ತಡ ಮಾಡಿದ ಕೂಡಲೇ ಆ ಸೈತನ್ನು ದೂರು ಕೊಡದೆ ಅವನು ದೂರು ಕೊಡಿ ಅವಕಾಶ ಕೊಡದೆ ಲಿಯೋಳ್ತಾನೆ. ನಮ್ಮಲ್ಲಿ ಪಾಪ ನಿಲ್ಲದೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ, ಸತನವಿಲ್ಲ. ಆದರೆ ನಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಆಗದೆ ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳಬೇಕಾದರೆ ದರ ವಾಕ್ಯ ನಿಮ್ಮಲ್ಲಿದ್ದರೆ ಮಾತ್ರವೇ, ದರ ವಾಕ್ಯ ಧ್ಯಾನ ಮಾಡಿದರೆ ಮಾತ್ರವೇ ನೀವು ಪಾಪಿಯನ್ನು ಒಪ್ಪಿಕೊಳ್ಳುತ್ತೇವೆ. ಇವತ್ತು ಅನೇಕ ದೇವರ ಮಕ್ಕಳು ಬರೇ ಕಷ್ಟಕ್ಕೆ ಸಂಕಟಕ್ಕೆ ಒಳಪಡಲಿಕ್ಕೆ ಕಾರಣವೆಂದರೆ ಅವರು ಯೇಸು ನಂಬಿದ ನಂತರ ನೀ ನಿಮ್ಮಲ್ಲಿ ನಂತರ ಅದು ನಾನೇ ನೀತಿವಂತನು, ನನ್ನಂಥ ನೀತಿವಂತನು, ನನ್ನ ತಪ್ಪು ಯಾರೂ ಇಲ್ಲ ಎಂಬುದಾಗಿ ಅವರು ಭಾವಿಸಿಕೊಂಡು ಅವರು ಯಾವ ಪಾಪಗಳನ್ನು ಮಾಡಿದ್ರು ಸಹ ಅವರು ಪಾಪದ ಒಪ್ಪಿಕೊಳ್ಳುವುದಿಲ್ಲ, ನಾನು ನೀತಿವಂತನು, ನಾನು ಪರಿಚಯ ಮುಂದೆ ಆ ಒಂದು ಆ ರೀತಿ ಹೋಗ್ತಾರೆ. ದಿನ ದಿನ ಅವರು ಮಾಡೋ ಪಾಪದ ಬಗ್ಗೆ ಅವ್ರಿಗೆ ಗಮನ ಕೊಡುದು. ಅದಕ್ಕೋಸ್ಕರ ಅಂತ ದೇವರ ಮಕ್ಕಳು ಅನೇಕ ಕಷ್ಟದಲ್ಲಿ ಅನೇಕ ಸಂಕಟದಲ್ಲಿ ಬೀಳುತ್ತಾರೆ. ಅದು ದೇವರ ಆತ್ಮಹತ್ಯೆ. ಈ ಸೈತನ ತರುವ ಕಷ್ಟ ಸಂಕಟ ಜಯ ಹೊಂದಬೇಕಾ ಪ್ರೇ? ಆ ಸೈತನ ನಿಮ್ಮನ್ನು ಅಟ್ಯಾಕ್ ಮಾಡಿದಾಗೆ ದೇವರು ನಿಮ್ಮನ್ನು ಕಾಪಾಡಬೇಕಾ? ಹಾಗಾದ್ರೆ ಪ್ರೇ ದಿನಾಲು ವೈಯಕ್ತಿಕವಾಗಿ ಪ್ರಾರ್ಥನೆ ಅತಿ ಹೆಚ್ಚಾಗಿ ಮಾಡಿ, ಅತಿ ದೇವರ ಆಕಡೆ ಓದಿ ಧ್ಯಾನ ಮಾಡಿರಿ. ಮತ್ತು ಧ್ಯಾನ ಮಾಡಿದರೆ ಮಾತ್ರವೇ ನಿಮ್ಮಲ್ಲಿ ಪಾಪ ಉಂಟು ಎಂಬುದಾಗಿ ತೋರಲ್ಪಡ್ತದೆ. ಕೂಡಲೇ ಪಾಪ ಒಪ್ಪಿಕೊಂಡು ಅರಿಕೆ ಮಾಡಿರಿ, ಹಾಗೆ ರಕ್ತವನ್ನು ತೊಳೆದು ಶುದ್ಧೀಕರಿಸುವಾಗ ಅಲ್ಲಿ ಸೈತನಿಗೆ ನಿಮಗೆ ಅಟ್ಯಾಕ್ ಮಾಡಲಿಕ್ಕೆ ಅನುಮತಿ ತೆಗೆದುಕೊಳ್ಳಿಕ್ಕೆ ಅವನಿಗೆ ಅಸಾಧ್ಯವಾಗ್ತದೆ. ಮತ್ತು ದೇವರು ನಿಮ್ಮನ್ನು ಕಾಪಾಡುತ್ತಾನೆ, ದೇವರು ನಿಮಗೆ ಜಯವನ್ನು ಕೊಡುತ್ತಾನೆ. ಪ್ರೇ ಒಂದು ನಿಮ್ಮ ನಂಬಿಕೆಗೆ ಅದು ಬರಬಹುದು, ಇದೆ ಅದು ದೇವರಿಗೆ ಜಯವನ್ನು ಕೊಡುವನಾಗಿದೆ. ಅದು ಇನ್ನೊಂದು ಎಕ್ಸಾಂಪಲ್ ನೋಡಿದೆ ಪ್ರೇ, 1 John 1:2
ಫಸ್ಟ್ ಜಾನ್ ಚಾಪ್ಟರ್ 2 ವರ್ಸ್ 1 ಅಂಡ್ 2. ನನ್ನ ಪ್ರಿಯರದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಲಿಯಲ್ಲಿ ನೀತಿವಂತನಿಂದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಅದು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡ್ತಾನೆ. ಇಲ್ಲಿ ಇವನು ಹೇಳ್ತಾನೆ, ನನ್ನ ಪ್ರಿಯ ಮಕ್ಕಳೇ, ನೀವು ಪಾಪ ಮಾಡಿದ ಈ ಮಾತು ಯಾಕಂದ್ರೆ ಪ್ರಿಯರೇ, ನೀವು ಪಾಪ ಮಾಡದಂತೆ ಪ್ರೇ ಪಾಪ ಜಯ ಹೊಂದಬೇಕಾದರೆ ನೀವು ಪ್ರಾರ್ಥನೆ ಮಾಡಬೇಕು. ಒಂದೇ ಪ್ರಾರ್ಥನೆ ಒಂದೇ ಏನಂತ, ನೀವು ಪಾಪ ಮಾಡಿದ ಕೂಡಲೇ ದೇವರ ಹತ್ರ ಬರಬೇಕು, ಸಮಯ ಕೇಳಬೇಕು. ಮತ್ತು ದೇವರ ಹತ್ರ ಸಮಯ ಕೇಳಿದ್ದಾರೆ ಪ್ರೇ, ಅಲ್ಲಿ ಯೇಸು ಕ್ರಿಸ್ತನು ತಂದೆಯ ಬಲಗಡೆಯಲ್ಲಿ ನಿಮ್ಮ ವಿಜ್ಞಾಪನೆ ಮಾಡಿ ಆ ಪಾಪದ ಶಿಕ್ಷೆ ಬರದಂತೆ ನಿಮಗೆ ತಡೆಯುತ್ತಾನೆ. ಒಂದೇ ನೀವು ಪಾಪ ಮಾಡಿಕೊಂಡು ಆ ಪಾಪಕ್ಕೆ ಪ್ರಸಾದ ಪಡೆದಿರುವುದಾದರೆ ಅಲ್ಲಿ ಸೈತಾನನು ಅನುಮತಿ ಪಡೆದುಕೊಳ್ಳುತ್ತಾನೆ. ಮತ್ತು ಆತನು ನಿಮ್ಮನ್ನು ಪ್ರೇರೆ ನಾನಾ ವಿಧ ಕಷ್ಟಗಳಿಂದ ಸಂಕಟಗಳಿಂದ ವಿವೇದಗಳಿಂದ ಬಾಧಿಸ್ತಾನೆ. ಆದರೆ ಆತನಿಗೆ ಅವಕಾಶ ಸಿಗಬಾರದರೆ ಇಲ್ಲಿ ಯೋವನ ಹೇಳ್ತಾನೆ, ನನ್ನ ಪ್ರಿಯದ ಮಕ್ಕಳೇ, ನೀವು ಪಾಪ ಮಾಡಿದ ಮಾತ್ರ ನಿಮಗೆ ಬರೀತೇನೆ. ಯಾವನದ ಪಾಪ ಮಾಡಿದರೆ ಕೂಡಲೇ ಪ್ರೇರೆ ಬರಬೇಕು, ದೇವ ನನ್ನ ಪಾಪ ಮಾಡಿದ್ದೇನೆ, ನಾನು ಕ್ಷಮಿಸಿದೇವ, ಅದೇ ಇನ್ನ ಪಾಪಕ್ಕೆ ನನಗೆ ಶಿಕ್ಷೆ ಕೊಡಬೇಡ, ಇನ್ನು ಮುಂದೆ ನಾವು ಪಾಪದನ್ನು ಬಿಟ್ಟು ಬಿಡ್ತೇನೆ ಎಂಬುದಾಗಿ ದೇವರತ್ರ ಪ್ರಾರ್ಥನೆ ಮಾಡುವುದಾದರೆ ಯೇಸು ಕ್ರಿಸ್ತನು ನಿಮಗೋಸ್ಕರ ಸಹಾಯಕನಾಗಿದ್ದಾನೆ. ಆತ ನಿಮಗೋಸ್ಕರ ಅಲ್ಲಿ ತಂದೆಯ ಬಲೆಗಳಲ್ಲಿ ಅದು ವಿಜ್ಞಾಪನೆ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ನೋಡಿ ನನ್ನ ಮಗನು ಪಾಪ ಒಪ್ಪಿಕೊಂಡಿದ್ದಾನೆ, ಅರಿಕೆ ಮಾಡಿದ್ದಾನೆ. ಆ ರಕ್ತ ಪಾಪ ಶುದ್ಧೀಕರಿಸಿ ಮಾತ್ರ ಅಲ್ಲ, ಆ ದೇವರ ಕೋಪ ಬರೆದಂತೆ, ಆ ಶಿಕ್ಷೆ ಬರೆದಂತೆ, ಆ ಸೈತನಿಗೆ ಅಪ್ಪಣೆ ಕೊಡದಂತೆ ಯೇಸು ಕ್ರಿಸ್ತನ ತಡೆಗೊಡುತ್ತಾನೆ ಎಂಬುದಾದ ಅರ್ಥವಾಗಿದೆ. ಪ್ರೇ ಈ ರೀತಿ ನೀವು ಜೀವಿಸುತ್ತಾದೆ ಪ್ರೇ, ಇವಾಗ ಯಾವ ಕಷ್ಟಗಳು ಸಂಕಟಗಳು ಬಂದರೂ ನೀವು ಯಾವುದಕ್ಕೆ ಎದುರುದಿಲ್ಲ, ನೀವು ಅದರ ಜಾಯನ್ ಒಂದು ದೇವರು ಕೃಪೆಯನ್ನು ಕೊಡುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಒಂದು ಯೋಹಾನ ಪತ್ರಿಕೆ 5:18 ಫಸ್ಟ್ ಜಾನ್ ಚಾಪ್ಟರ್ 5:18. ದೇವರಿಂದ ಹುಟ್ಟಿರುವವನು ಪಾಪ ಮಾಡಲ್ಲವೆಂಬುದು ನಮಗೆ ಗೊತ್ತಿದೆ. ದೇವರ ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡುಕನು ಅವನನ್ನು ಇಡುವುದಿಲ್ಲ. ಇಲ್ಲಿ ನೋಡ್ತೇವೆ, ದೇವರಿಂದ ಹುಟ್ಟಿರುವನು ಪಾಪ ಮಾಡೋದಲ್ಲ ನಿಮಗೆ ಗೊತ್ತಿದೆ. ಬರೀ ಯಾರು ದೇವರಲ್ಲಿ ಅಂದರೆ ದೇವರ ವಾಕ್ಯವನ್ನು ಯಾರು ಓದುತ್ತಾರೋ, ವಾಕ್ಯ ಧ್ಯಾನ ಮಾಡ್ತಾರೋ, ವಾಕ್ಯ ವಿದ್ಯ ಅವರು ದೇವರು ಹುಟ್ಟಿದವರು, ಅವರು ಪಾಪ ಮಾಡೋದಿಲ್ಲ. ಯಾಕಂದರೆ ದೇವರ ಹುಟ್ಟಿದವನು ಅವನ ಕಾಪಾಡಿದ ಪ್ರೇ ದೇವರ ವಾಕ್ಯ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಎಷ್ಟು ಈ ವಾಕ್ಯ ಓದಿ ಧ್ಯಾನ ಮಾಡಿ ಆ ವಾಕ್ಯ ನಿಮ್ಮಲ್ಲಿ ಇಟ್ಟುಕೊಳ್ಳುತ್ತೀರೋ, ಆ ವಾಕ್ಯ ವಿದ್ಯರಾಗಿದ್ದರೋ, ಈ ದೇವರ ವಾಕ್ಯ ಎಂಬ ಯೇಸು ಕ್ರಿಸ್ತನು ನಿಮಗೆ ಪಾಪವನ್ನು ಮಾಡಲಿಕ್ಕೆ ಆತನು ಬಿಡುವುದಿಲ್ಲ. ಮತ್ತು ಕೆಡುಕನು ಸಹಿತ ನಿಮ್ಮನ್ನು ಹಿಡೀಲಿಕ್ಕೆ ಆತನ ಆಗುವುದಿಲ್ಲ. ನಿಮ್ಮಲ್ಲಿ ಪಾಪ ಇದ್ದರೆ ಮಾತ್ರವೇ ಪ್ರೇರೇ ಸೈತಾನನು ನಿಮ್ಮನ್ನು ಹಿಡಿಯುತ್ತಾನೆ. ಆತನು ತನ್ನ ಆಯುಧ ನಿಮ್ಮ ಮೇಲೆ ಅವನು ಉಪಯೋಗಿಸ್ತಾನೆ. ಮತ್ತು ಆತನು ನಿಮ್ಮನ್ನು ಪ್ರೇರೆ ಆ ದೇವರ ಅನುಮತಿ ಪಡೆದುಕೊಂಡು ಆತನು ಕಷ್ಟ ವೇದನೆಗೆ ತೆಗೆದುಕೊಂಡು ಹೋಗ್ತಾನೆ. ಆದರೆ ಆ ಸೈತಾನನ ಯಾವುದೇ ಬಾಣ ನಿಮಗೆ ತಗಲದಂತೆ ನಿಮ್ಮನ್ನು ನೀವು ಜಯಭರಿತ ಜೀವಿತ ಜೀವಿಸಬೇಕಾ? ಹಾಗಾದರೆ ಪ್ರೇರೆ ನೀವು ವಾಕ್ಯವನ್ನು ನಿಮ್ಮಲ್ಲಿ ಇಟ್ಟುಕೊಳ್ಳುವುದು ಅತಿ ಇಂಪಾರ್ಟೆಂಟ್. ವಾಕ್ಯ ವಿದ್ಯಾಗಿದ್ದು ಇಂಪಾರ್ಟೆಂಟ್. ಆವಾಗ ದೇವರು ನಿಮ್ಮನ್ನು ಕಾಪಾಡ್ತಾನೆ ಪಾಪ ಮಾಡದಂತೆ. ಮತ್ತು ಸೈತಾನನ್ನು ನಿಮ್ಮನ್ನು ಹಿಡಿಯಲಿಕ್ಕೆ ಆತ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಅವನಿಗೆ ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಅವನೊಂದರಲ್ಲಿ ಬಂದವರು ಪ್ರೇರೆ ಹೇಳಿದರೆ ಓಡಿ ಹೋಗ್ತಾನೆ. ಯಾಕಂದರೆ ದೇವರು ನಿಮಗೆ ವಾಗ್ದಾನ ಕೊಟ್ಟಿದ್ದಾನೆ. ಐಜಯ 54:17 ವಾಕ್ಯ, ಐಜಯ 54:17 ಈಗ ಹೇಳ್ತದೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಪ್ರೇರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಯಾವುದೇ ಒಂದು ರೀತಿಯ ಆಯುಧವನ್ನು ಆತ ನಿಮ್ಮ ಮೇಲೆ ಬಿಸಾಡಿದ್ರು ಸಹ, ಆದರೆ ಇಲ್ಲಿ ನೀವು ವಿಧೇಯರಾಗುವಾಗ, ಪ್ರಾರ್ಥನೆಯಲ್ಲಿ ನಿರತರಾಗುವಾಗ, ವಾಕ್ಯದಲ್ಲಿ ನೀವು ನಿರತರಾಗುವಾಗ, ಈ ವಾಗ್ದಾನ ತೆಗೆದುಕೊಂಡು ನೀವು ಪ್ರಾರ್ಥನೆ ಮಾಡಿದರೆ ಯಾವ ಆಯುಧವು ಯಾವ ಕಷ್ಟವು ನಿಮ್ಮ ಮೇಲೆ ಜಯಿಸುವುದಿಲ್ಲ. ನಂತರದೇ ನಾಯಿ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿ ನಾಲಿಗೆಯನ್ನು ದೋಷದಿಂದ ಖಂಡಿಸ್ತೀ. ಪ್ರೇ ಹೌದು, ಅನೇಕರು ಪ್ರೇ ನಿಮ್ಮ ವಿರುದ್ಧ ಮಸರದ ಮಾತನ್ನು ಮಾತನಾಡಬಹುದು, ನಿಮಗೆ ಹಾನಿ ಉಂಟಾಗ ನಿಮ್ಮ ಬಗ್ಗೆ ಶಾಪದ ಮಾತನ್ನು ಶಪಿಸಬಹುದು, ನಿಮ್ಮ ವಿರುದ್ಧ ಕೆಟ್ಟ ಮಾತುಗಳನ್ನು ಹೇಳಬಹುದು. ಬರೇ ಯಾವ ನಾಲಿಗೆಯೂ ನಿಮ್ಮ ಮೇಲೆ ಜಯ ಹೊಂದಿಲ್ಲ. ನೀವು ಪ್ರಾರ್ಥನೆ ಮುಖಾಂತರ ಇವಾಗ ಅರಿಕೆ ಮಾಡುವ ಅದನ್ನು ನೀವು ಖಂಡಿಸ್ತೀರಿ ಎಂಬುದಾಗಿ ದೇವರಲ್ಲಿ ಹೇಳ್ತಾನೆ. ಮತ್ತು ಈ ಸ್ಥಿತಿಯೇ ಯೌವನ ಸೇವಕರ ಸ್ವಾಸ್ಥ್ಯವು ನಾನು ದಯಾಪಲು ಸದನಪಲು ಆಗಿದ್ದಂದು ಅವನು ಅನ್ನುತ್ತಾನೆ. ಪ್ರೇ ಈ ಒಂದು ಸ್ವಾಸ್ಥ್ಯದ ಕೊಟ್ಟಿದ್ದಾರೆ. ಯಾರು ಯಾರು ಪ್ರಾರ್ಥನೆ ಮಾಡುತ್ತಾರೋ, ಯಾರು ಯಾರು ದೇವಕ್ಕೆ ವಿಧರಾಗ್ತಾರೋ, ಅವರಿಗೆ ಈ ವಾಗ್ದಾನ ಕೊಟ್ಟಿದ್ದಾನೆ. ಈ ವಾಗ್ದಾನವನ್ನು ದಿನಾಲೂ
ಅದಕ್ಕೆ ಬಿಟ್ಟು ಪ್ರಾರ್ಥನೆ ಮಾಡಿರಿ ಬರೇ. ಸೈತನು ಯಾವ ವಿಧ ಕಷ್ಟ ಯಾವ ಸಮಸ್ಯೆ ತಂದರೂ ಆತನು ಯಾವುದೇ ಆಗಿದ್ದರೂ ನಿಮ್ಮಲ್ಲಿ ಜಯವನ್ನು ಹೊಂದುವುದಿಲ್ಲ. ದೇವರು ನಿಮಗೆ ಜಯವನ್ನು ಕೊಡುತ್ತಾನೆ. ಮತ್ತಷ್ಟೇ ಅವನು ನಿಮ್ಮ ವಿರುದ್ಧ ಯಾರು ಯಾರು ಬರೀ ಕೆಟ್ಟ ಮಾತನ್ನು ಮಾತನಾಡಬಹುದು, ಸಪಿಸಬಹುದು, ಏನು ಮಾಡಿದ್ರು ಆ ನಾಯಿಗೆ ನಿಮಗೆ ಹಾನಿ ಮಾಡದೆ ದೇವರು ನಿಮ್ಮನ್ನು ಕಾಪಾಡಿ ಸಂರಕ್ಷಿಸುವನಾಗಿದೆ ಎಂದು ನಾವು ಇಲ್ಲಿ ನೋಡ್ತೇವೆ. ಇನ್ನೊಂದು ನಾವು ಪ್ರಾಮಿಸ್ ನೋಡಿದ್ರೆ ಐಜಯ 59 ಆದಿಯಲ್ಲಿ 19 ವಾಕ್ಯ, ಐಜಯ ಚಾಪ್ಟರ್ 59:19. ಈಗಿರಲು ಪಡುವನದವರು ಯೋಹನ ನಾಮಕ್ಕೆ ಎದುರುವರು, ಮೂಡನವರು ಆತನ ಮಹಿಮೆಗೆ ಅಂಜುವರು, ಬಿರುಗಾಲಿಯಿಂದ ಒಡಲಪಟ್ಟು ಇಕ್ಕಟ್ಟಿನಲ್ಲಿ ಅರಿಯುವ ತೊರೆಯ ಹಾಗೆ ಆತನು ವಾಪಸ್ಸಿಂದ ಬರುವುದನ್ನಷ್ಟೇ. ಪ್ರೇ ಇಂಗ್ಲೀಷ್ ಅತಿ ಸ್ಪಷ್ಟ ಉಂಟು. ಇದರ್ಥ ಅಂದರೆ ಸೈತಾನನು ಪ್ರೇ ಜಲಾದಪ್ಪಂದರೆ ಸೈತಾನನು ರಭಸವಾಗಿ ಒಂದು ನಿಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಿರುವಾಗ ಪವಿತ್ರಾತ್ಮನ ಪ್ರೇ ನಿಮ್ಮ ಪರವಾಗಿ ಜಯದ ಧ್ವಜವನ್ನು ತೆಗೆದುಕೊಂಡು ಆತನನ್ನು ಆ ಗುಂಪನ್ನು ಸದರಿಸ್ತಾನೆ ಎಂಬುದೇ ಅರ್ಥವಾಗಿದೆ. ಅದು ಈ ರೀತಿ ಬರೀ ದೇವರು ನಿಮ್ಮ ಸಂಗಡಿ ಇದ್ದುಕೊಂಡು ಆ ಸೈತಾನನ್ನು ಸದರಿಸಬೇಕಾದರೆ ನಿಮ್ಮಲ್ಲಿ ಬೇಕು ಒಂದು ಪ್ರಾರ್ಥನೆ ಬೇಕು. ವಾಕ್ಯದ ವಾಕ್ಯ ಓದುವವರಾಗಬೇಕು, ವಾಕ್ಯ ಧ್ಯಾನಿಸುವವರಾಗಬೇಕು, ವಾಕ್ಯ ವಿಧಿರಾಗಿದ್ದರೆ 100% ಬರೇ ಇಲ್ಲೊಬ್ಬ ಏನೇ ಕಷ್ಟ ಇರಲಿ, ಏನೇ ಸಂಕಟ ಇರಲಿ, ಯಾವ ಬಡತನ ಬರಗಳ ಏನೂ ಬರಲಿ, ದೇವರ ಮಕ್ಕಳಾದ ನೀವು ಎಂದು ಸೋತು ಹೋಗುವುದಿಲ್ಲ. ನೀವು ಎಂದಿಗೂ ಭಯ ಪಡುವುದು ಅಗತ್ಯವಿಲ್ಲ. ದೇವರ ಆತ್ಮನು ನಿಮ್ಮಲ್ಲಿದ್ದುಕೊಂಡು ನಿಮಗೆ ಜಯವನ್ನು ಕೊಡುವನಾಗಿದ್ದಾನೆ. ಲಾಸ್ಟ್ ಒಂದು ವಾಗ್ದಾನ ಓದುತ್ತೇನೆ ಬರೇ, ಐಜಯ ಪ್ರವಾದನೆ ಪುಸ್ತಕ 43 ಅಧ್ಯಾಯದಲ್ಲಿ 1-3 ವಾಕ್ಯ, ಐಜಯ ಚಾಪ್ಟರ್ 43:1-3. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಈಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರಿದ್ದು ಕರೆದೇನಲ್ಲ, ನೀನು ನನ್ನವನೇ, ನಿನ್ನ ಜಲಾನಶನ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುನುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಇವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಇಸ್ರಾಯೇಲ್ನ ಸದಮಲ ಸ್ವಾಮಿಯು ಅದ ನಾನು ನಿನ್ನ ರಕ್ಷಕನು. ಪ್ರೇರಿ ನೋಡ್ತೇವೆ ಇವತ್ತು ಈ ಪ್ರೇರೆ ಲೋಕದಲ್ಲಿ ಯಾವುದೇ ಕಷ್ಟ ಸಂಕಟ ವೇದನೆ ಬಡತನ ಬರಗಾಲ ಏನಿದ್ದರು ಪ್ರೇರೆ ನೀವು ದೇವರ ವಾಕ್ಯಕ್ಕೆ ವಿದ್ಯರಾಗ್ತಿರೋ, ಪ್ರಾರ್ಥನೆ ಜಾಸ್ತಿ ಮಾಡ್ತಿರೋ ಪ್ರೇರೆ, ದೇವರ ಸಭೆಯ ಅನ್ನ ತಿರುತ್ತಿರೋ ಪ್ರೇರೆ, ಒಬ್ಬರ ಸಂಗಡ ಒಬ್ಬರು ಅನ್ನ ತಿರುತ್ತಿರೋ, ಆಗ ದೇವರ ಆತ್ಮನು ನಿಮ್ಮ ಸಂಗಡ ಇದ್ದುಕೊಂಡು ಯಾವುದೇ ಆದ ಸೋದನೆ ಯಾವ ಕಷ್ಟ ಇದ್ದರೂ ಅದು ನಿಮ್ಮ ಸಂಗಡ ಇದ್ದುಕೊಂಡು ಎಲ್ಲದೂ ನಿಮಗೆ ಜಯವನ್ನು ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಹಾಗಾದರೆ ಪ್ರೇರೆ ಯೇಸು ಕ್ರಿಸ್ತನ ನಂಬಿಕೆ ಇಡಿರಿ, ಆತನ ಅಂಗೀಕಾರ ಮಾಡಿರಿ, ಆತ ವಾಕ್ಯ ವಿದ್ಯರಾಗಿರಿ. ಯೇಸು ಕ್ರಿಸ್ತನ ಆತ್ಮನ್ನು ನಿಮ್ಮ ಒಟ್ಟಿಗೆ ಇದ್ದುಕೊಂಡು ಈ ಲೋಕದಲ್ಲಿ ಬಂದು ಎಲ್ಲದೂ ನಿಮಗೆ ಜಾಯಿನ್ ಕೊಡೋನಾಗಿದ್ದೇನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೇಜನ ಆಗುತ್ತದೆ, ನಿಮ್ಮ ಸಾಕ್ಷಿ ನಿಮಗೆ ಹೇಳಿ ನಾನು ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಸ್ತೋತ್ರ ಕೊಂಡಾಡ್ತೇನೆ. ಇಸ್ರಾಯೇಲ್ ಪ್ರತಿಭ ವೀಕ್ಷಕರನ್ನು ದೇವ ನಿನ್ನ ಕೃಪೆ ಆಸ್ತಿ ಒಪ್ಪಿಸ್ಕೊಳ್ತೇನೆ. ಈ ಲೋಕದ ಬಂದು ಯಾವುದೇ ಸಂಕಟಗಳಲ್ಲಿ ಯಾವುದೇ ವ್ಯಾಧಿಗಳಲ್ಲಿ ದೇವನ ಮಕ್ಕಳು ಸೋತು ಹೋಗದೆ ಅದರ ಜಾವನದುವಂತೆ ದೇವ ಎಲ್ಲ ವೀಕ್ಷಕರನ್ನ ಪವಿತ್ರಾತ್ಮನಿಂದ ತುಂಬಿಸಬೇಕು, ನನ್ನ ಪವಿತ್ರಾತ್ಮನ ಸಹಾಯವನ್ನು ಕೊಡಬೇಕು, ಪ್ರಾರ್ಥನೆ ಮಾಡುವಂತೆ ನಿನ್ನ ಕೃಪೆಯನ್ನು ಕೊಡಬೇಕು, ವಾಕ್ಯ ವಿಧನ ಕೃಪೆ ಕೊಟ್ಟು ದೇವ ಎಲ್ಲ ಸಣ್ಣ ಪ್ರತಿಯೊಬ್ಬರು ಜಯವನ್ನು ಒಂದು ಕೃಪೆಗೆ ನಾನು ಒಪ್ಪಿಸಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.